ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋ ಈ 6 ಸೂತ್ರಗಳನ್ನು ಪಾಲಿಸಿದ್ರೆ ಸಾಕು, ನಮ್ಮ ಜೀವನ ಸುಂದರ ಹಾಗೂ ಸುಖಮಯವಾಗುತ್ತೆ. ಮಹಾಭಾರತದ ಒಂದೊಂದು ಅಧ್ಯಾಯವು ಒಂದೊಂದು ಸಂದೇಶವನ್ನು ನೀಡುತ್ತದೆ. ಮಹಾಭಾರತದ ಒಂದು ಯುದ್ಧದ ಸನ್ನಿವೇಶದಲ್ಲಿ ಅರ್ಜುನನು ನಾನು ಯುದ್ಧ ಮಾಡೋದಿಲ್ಲ ಎಂದಾಗ ಭಗವಂತನಾದ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸುತ್ತಾನೆ. ಭಗವದ್ಗೀತೆಯಲ್ಲಿ ಈ 6 ಸೂತ್ರಗಳು ಕೃಷ್ಣನ ಬಾಯಿಯಿಂದ ಬಂದಂಥವುಗಳು. ಅವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಕು, ನಮ್ಮ ಜೀವನ ಸರಳ, ಸುಂದರ, ಸುಗಮ. ಮೊದಲನೇದು, ಒಳ್ಳೆಯದಕ್ಕೆ ಆಗಿದೆ, ಆಗುತ್ತಿರುವುದೆಲ್ಲ ಒಳ್ಳೆಯದಕ್ಕೆ, ಮುಂದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತೆ, ಅದಕ್ಕೆ ಚಿಂತೆ ಮಾಡುವ ಅಗತ್ಯ ಇಲ್ಲ, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಎನ್ನುವ ಮಾನಸಿಕ ಸನ್ನದ್ಧತೆ ಅತ್ಯವಶ್ಯಕ. ಇನ್ನು ಎರಡನೇದು, ಹುಟ್ಟಿದಾಗ ಬೆತ್ತಲೆ, ಸತ್ತಾಗಲೂ ಬೆತ್ತಲೆ. ಅಂದರೆ ನಾವು ಹುಟ್ಟಿದಾಗ ಏನನ್ನು ತರುವುದಿಲ್ಲ, ಸತ್ತಾಗ ಕೂಡ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ಎಂದು ಮನವರಿಕೆ ಮಾಡಿಕೊಂಡಿರಬೇಕು. ಇನ್ನು ಮೂರನೆಯದು, ಬದಲಾವಣೆಯೇ ಜೀವನದ ನಿಯಮ. ಅಂದರೆ ಯಾವುದೇ ರಾಜನಾಗಿದ್ದವನು ಒಂದೇ ದಿನದಲ್ಲಿ ಅಥವಾ ಒಂದೇ ನಿಮಿಷದಲ್ಲಿ ಭಿಕಾರಿ ಕೂಡ ಆಗ್ಬೋದು. ಹಾಗಾಗಿ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಕಾಲಕ್ಕೆ ತಕ್ಕಂತೆ ನಾವು ಒಪ್ಪಿಕೊಂಡು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕುಣಿಯಬೇಕು. ಇನ್ನು ನಾಲ್ಕನೆಯದು, ಕರ್ಮವನ್ನು ಮಾಡಿ, ಅಂದರೆ ಕಾಯಕವನ್ನು ಮಾಡಿ, ಫಲವನ್ನು ಬಯಸಬೇಡಿ. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ನಮಗೆ ಮಾಡೋ ಕೆಲಸಕ್ಕೆ ಪ್ರತಿಫಲ ಸಿಗುತ್ತದೆ, ಯಾವ ಪ್ರತಿಫಲ ಸಿಗುತ್ತದೆ ಎನ್ನುವ ಅತ್ಯಾಸೆ ಇರಬಾರದು. ಹೀಗಾಗಿ ಕರ್ಮ ಮಾಡುವುದಷ್ಟೇ ನಮ್ಮ ಕಾಯಕವಾಗಬೇಕು. ಇನ್ನು ಐದನೇದು, ಸಂದೇಹದಿಂದ ಯಾವುದೇ ಕೆಲಸ ಕಾರ್ಯಗಳು ಕೈಗೂಡುವುದಿಲ್ಲ. ಹೀಗಾಗಿ ಸಂದೇಹದಿಂದ ನಮಗೆ ಖುಷಿ ಕೂಡ ಸಿಗೋದಿಲ್ಲ. ಮತ್ತೊಂದು ಮಾತು ಇದೆ, ಈ ಸಂದೇಹದ ಜೀವನದಿಂದ ಜೀವನಗಳೇ ಹಾಳಾಗುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಸಂದೇಹದಿಂದ ಯಾವುದೇ ಕೆಲಸಕ್ಕೆ ಕೈ ಹಾಕಬಾರದು. ಇನ್ನು ಆರನೇದು, ಧ್ಯಾನದಿಂದ ಮನಸ್ಸು ನಿರ್ಮಲವಾಗುವುದಲ್ಲದೆ ಒಂದು ನಿರಂತರ ಜ್ಯೋತಿಯಂತೆ ಆಗುತ್ತದೆ. ಹೌದು, ನಿರ್ಮಲವಾದ ಧ್ಯಾನದಿಂದ ಮನಸ್ಸು ನಿರ್ಮಲವಾಗುತ್ತದೆ, ಅದು ಜ್ಯೋತಿಯಂತೆ ಎಲ್ಲ ಕಡೆ ಬೆಳಕನ್ನು ಪಸರಿಸುತ್ತದೆ. ಹೀಗಾಗಿ ನಾವು ಧ್ಯಾನಮಗ್ನರಾಗಿ ಕಾಯಕವನ್ನು ಮಾಡಬೇಕು. ಹೀಗೆ ಕೃಷ್ಣನು ಈ 6 ಬೋಧನೆಗಳನ್ನು ಅವರವರ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಹೇಳಿದ್ದಾನೆ. ನಾವೇನಾದರೂ ನಮ್ಮ ಜೀವನದಲ್ಲಿ ಈ 6 ಸೂತ್ರಗಳನ್ನು ಪಾಲಿಸಿದರೆ ಸಾಕು, ಜಗತ್ತೇ ಸುಂದರವಾಗಿ, ಸರಳವಾಗಿ ಕಾಣುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.